ಜೆ ಪಿ ಹೋರಾಟ ಮಾಡ್ತಿದೆ ಎಂದ ಕ್ಷಣಕ್ಕೆ ಬಿ ಜೆ ಪಿ ಆಂತರಿಕ ವಲಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ? ಖಂಡಿತ ಇಲ್ಲ, ಅಲ್ಲೂ ಕೆಲವು ಸಮಸ್ಯೆಗಳಿದೆ. ನೋಡೋಣ. ಬಿಜೆಪಿಯಲ್ಲಿ ಒಂದು ರೀತಿ ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗಿದೆಯಂತೆ. ಪಕ್ಷಕ್ಕೆ ಹೋರಾಟದ ಚಿಂತೆಯಾದರೆ ಶಾಸಕರಿಗೆ ಅನುದಾನದ ಚಿಂತೆ. ಡಿ ಕೆ ಶಿವಕುಮಾರ್ ಮತ್ತು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬೆಂಗಳೂರು ಬಿಜೆಪಿ ಶಾಸಕರು ಹಿಂದೇಟಾಗ್ತಿದ್ದಾರೆ. ಕೆಲವರು ಸರ್ಕಾರವನ್ನು ಎದುರಾಕ್ಕೊಂಡ್ರೆ ಕ್ಷೇತ್ರದ ಅಭಿವೃದ್ಧಿ ಆಗಲ್ಲ, ಅನುದಾನ ಕೊಡಲ್ಲ, ಕಡೆಗಣನೆ ಮಾಡ್ತಾರೆ, ಕಮಿಷನ್ನು ಕಾಮಗಾರಿ ಸ್ಥಗಿತ ವಿರುದ್ಧ ಗುಡುಗೋದಕ್ಕೆ ಬಿಜೆಪಿ ಶಾಸಕರೇ ಕೆಲವರು ಕೈ ಕೊಡ್ತಿದ್ದಾರೆ ಅಂತಕ್ಕಂಥದ್ದು. ಪಕ್ಷಕ್ಕೆ ಶಾಸಕರ ಹಿಂಜರಿಕೆ ಪಕ್ಷಕ್ಕೆ ತಲೆನೋವಾಗಿದೆ. ಏನಿದು ಅಂತ ನೋಡ್ಬೋಣ. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಧ್ವನಿ ಎತ್ತೋದಕ್ಕೆ ಬಿಜೆಪಿ ಶಾಸಕರು ಹಿಂದೇಟು ಹಾಕ್ತಾ ಇದ್ದಾರಂತೆ. ಯಾಕೆ ಅಂದರೆ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ರೂಪಿಸೋದಕ್ಕೆ ಅಭಿಪ್ರಾಯ ಸಂಗ್ರಹಕ್ಕೆ ಕರೆದ ಸಭೆಗೆ ಕೆಲವು ಶಾಸಕರು ಗೈರಾಗಿದ್ದಾರೆ. ಕಳೆದ ಶುಕ್ರವಾರ ಸಭೆಗೆ ಬರುವಂತೆ ಸೂಚಿಸಿದ್ರು. 16 ಶಾಸಕರ ಪೈಕಿ ಕೇವಲ 5-6 ಶಾಸಕರು ಮಾತ್ರ ಬಂದಿದ್ದರು. ಕಳೆದ ಶುಕ್ರವಾರ ಕರೆದಿದ್ದ ಸಭೆಗೆ ಹಾಜರಾಗಿದ್ದು ಕೇವಲ 5 ಜನ. ಅಶ್ವಥ್ ನಾರಾಯಣ್, ಎಸ್ ಆರ್ ವಿಶ್ವನಾಥ್, ಗೋಪಾಲಯ್ಯ, ಸಿ ವಿ ರಾಮನ್ ನಗರ ಶಾಸಕ ರಘು, ಮುನಿರತ್ನ ಮಾತ್ರ ಹಾಜರು. ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರು ಕರೆದಿದ್ದ ಸಭೆ ಸುಮಾರು 11 ಜನ ಬಂದಿಲ್ಲ. ಬೆಂಗಳೂರು ಭಾಗದ ಎಲ್ಲ ಶಾಸಕರು ಭಾಗಿಯಾಗದ ಪರಿಣಾಮ ಸಭೆನೇ ನಡೆಯಲಿಲ್ಲ. ಈ ವಾರಾಂತ್ಯದಲ್ಲಿ ಸಭೆ ನಡೆಸಿ ಶಾಸಕರಿಗೆ ಖಡಕ್ ವಾರ್ನಿಂಗ್ ಕೊಡೋದಕ್ಕೆ ರಾಜ್ಯಾಧ್ಯಕ್ಷ ಕಟೀಲ್ ಮುಂದಾಗಿದ್ದಾರಂತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಮೊನ್ನೆ ಕರೆದ ಸಭೆಗೆ ಬೆಂಗಳೂರು ಭಾಗದ 11 ಶಾಸಕರು ಬಂದಿಲ್ಲ, ಇದಕ್ಕೇನು ಕಾರಣ ನಿಖರವಾಗಿ? ಅರವಿಂದ, ರಾಜ್ಯ ಸರ್ಕಾರದ ವಿರುದ್ಧ ಸರಣಿಯ ಅಸ್ತ್ರಗಳು ಸಿಗ್ತಾ ಇದ್ರು ಕೂಡ ಬಿಜೆಪಿ ಪರಿಣಾಮಕಾರಿಯಾದ ಹೋರಾಟವನ್ನು ಇಟ್ಕೊಳ್ಳೋದಕ್ಕೆ ವಿಫಲ ಆಗ್ತಾ ಇರುವಂಥದ್ದು. ಯಾಕೆಂದರೆ ಒಂದು ರಾಜ್ಯಾಧ್ಯಕ್ಷ ನೇಮಕ ಆಗಿಲ್ಲ, ವಿರೋಧ ಪಕ್ಷದ ನಾಯಕರ ನೇಮಕ ಆಗಿಲ್ಲ, ಹೈಕಮಾಂಡ್ ಕಡೆಗಣನೆ, ಜೊತೆಗೆ ಇವೆಲ್ಲ ಕಾರಣಗಳಿಂದಾಗಿ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಕೊರತೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥ ಖಡಕ್ಕಾದ ತೀರ್ಮಾನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ವಿಫಲ ಆಗ್ತಾ ಇರುವಂಥದ್ದು. ಯಡಿಯೂರಪ್ಪನವರು ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಬರೀ ಹೇಳಿಕೆಗಳಷ್ಟೇ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ, ಅದನ್ನು ಕಾರ್ಯಗತವನ್ನು ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಶಾಸಕರು ಸಪೋರ್ಟ್ ಮಾಡ್ತಿಲ್ಲ. ಇನ್ನು 15% ಆರೋಪ ಡಿ ಕೆ ಶಿ ವಿರುದ್ಧ ಏನು ಸಿಕ್ಕಿದೆ, ಬಿ ಬಿ ಎಂ ಪಿ ಕಾಮಗಾರಿ ಸ್ಥಗಿತ ಆಗಿರುವಂಥದ್ದು, ತನಿಖೆ ಮಾಡೋದಕ್ಕೆ ಆದೇಶ ಮಾಡಿರುವಂಥದ್ದು, ಈ ವಿಚಾರದಲ್ಲಿ ಬೆಂಗಳೂರಿನ ಬಿಜೆಪಿ ಶಾಸಕರು ಒಂದು ಒಗ್ಗಟ್ಟಿನ ಹೋರಾಟ ತೋರಿಸಬೇಕು ಅನ್ನುವಂತಹ ಸೂಚನೆ ಹೈಕಮಾಂಡ್ನಿಂದ ಕೂಡ ಬಂದಿದ್ದರೂ ಕೂಡ ಕಳೆದ ಶುಕ್ರವಾರ ರಾಜ್ಯ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರು ಒಂದು ಕರೆದಂಥ ಸಭೆಗೆ ಕೇವಲ 4-5 ಶಾಸಕರು ಮಾತ್ರ ಭಾಗವಹಿಸಿದರು, ಉಳಿದ ಶಾಸಕರು ಗೈರಾಗಿದ್ದರು. ಒಂದು ಕಡೆ ಅಶೋಕ್ ಅವರು ಕೂಡ ತಮ್ಮ ಬೆಂಬಲಿಗ 3-4 ಶಾಸಕರ ಜೊತೆ ಸಭೆ ಮಾಡಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಚರ್ಚೆ ಮಾಡ್ತಾರೆ. ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ಇಲ್ಲಿ ನಡೆದಂತಹ ಸಭೆಗೆ ಯಾರು ಕೂಡ ಬಹುತೇಕ ಶಾಸಕರು ಬರೋದಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗಲ್ಲ, ಕ್ಷೇತ್ರದ ಅಭಿವೃದ್ಧಿ ಕಡೆಗಣಿಸಲ್ಪಡುತ್ತೆ, ಯಾಕೆಂದರೆ ಇನ್ನೂ 4-5 ವರ್ಷ ಇರಬೇಕು, ಆ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ಚಿಂತೆ ಆವರಿಸಿರುವಂಥದ್ದು. ಬಹುತೇಕ ನಾಯಕರು ಕ್ಷೇತ್ರ ಆಧರಿಸಿನೇ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಜೊತೆಗೆ ಕಾಂಗ್ರೆಸ್ ಜೊತೆನೂ ಕೂಡ ಚೆನ್ನಾಗಿರಬೇಕು, ಅನುದಾನ ಬೇಕು, ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಒಂದು ಹೋರಾಟಕ್ಕೆ ಒಂದು ಯಾವ ರೀತಿ ನಿರೀಕ್ಷೆ ಇತ್ತು ಆ ನಿರೀಕ್ಷಿತ ಮಟ್ಟದಲ್ಲಿ ಕೈ ಜೋಡಿಸ್ತಾ ಇಲ್ಲ ಅನ್ನುವಂಥ ಆ ಒಂದು ಆತಂಕ ಬಿಜೆಪಿ ನಾಯಕರಲ್ಲಿ ಮನೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಮುಂದಿನ ಈ ವಾರಾಂತ್ಯದಲ್ಲೇ ಯಡಿಯೂರಪ್ಪನವ್ರನ್ನ ಕರೆಸಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರು ಕಟೀಲ್ ಅವರು ನಿರ್ಧಾರ ಮಾಡಿರುವಂಥದ್ದು. ಯಡಿಯೂರಪ್ಪನವರು ಕರೆದ್ರೆ ಎಲ್ಲ ಶಾಸಕರು ಬರ್ತಾರೆ, ಒಂದು ಒಗ್ಗಟ್ಟಿನ ಹೋರಾಟ ಆಗುತ್ತೆ ಅನ್ನುವಂಥ ನಿರೀಕ್ಷೆ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಕರೆಸಿ ಸಭೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಅದು ಸಫಲ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕು. ಒಂದು ಒಗ್ಗಟ್ಟಿನ ಹೋರಾಟ ಮಾಡಬೇಕು ಅನ್ನುವಂತಹ ನಾಯಕರ ಪ್ರಯತ್ನಕ್ಕೆ ಒಂದು ರೀತಿಯಲ್ಲಿ ಈಗ ಹಿನ್ನಡೆ ಆಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.